ಮಾನವ ತನ್ನ ಸ್ವಾರ್ಥವನ್ನು ಬಿಟ್ಟು ಪ್ರಕೃತಿಯ ಶಿಶುವಾಗಿರಬೇಕು ಎಂಬುದು ಕವಿಯ ಈ ಪದ್ಯಭಾಗದ ಆಶಯವಾಗಿದೆ. ಆ ಪದ್ಯವನ್ನು ನಾವು ಮೊದಲನೇದಾಗಿ ಓದೋಣ. ಭೂಮಿಯ ಉಳಿಸುವ ದಾರಿ, ಸಮತೋಲನದಲ್ಲಿ ಬದುಕುವುದೊಂದೇ ಜೀವ ಉಳಿಯುವ ದಾರಿ. ಭೂಮಿಯನ್ನು ಮೂಲ ಸ್ವರೂಪದಲ್ಲಿ ಉಳಿಸಿಕೊಳ್ಳಬೇಕಾದಂತಹ ಬಹುದೊಡ್ಡ ಸವಾಲು ನಮ್ಮ ಮುಂದೆ ಇದೆ ಎಂಬ ಮಾತನ್ನು ಕವಿ ಇಲ್ಲಿ ತಿಳಿಸುತ್ತಿದ್ದಾರೆ. ನೈಸರ್ಗಿಕ ಇಂಧನಕ್ಕಾಗಿ ಭೂಮಿಯನ್ನು ತೋಡುವುದನ್ನು ನಿಲ್ಲಿಸಿ ಅದರ ಪರ್ಯಾಯ ಮೂಲವಾದಂತಹ ಜೈವಿಕ ಇಂಧನವನ್ನು ನಾವು ಬಳಸಿಕೊಳ್ಳಬೇಕಾಗಿದೆ. ಭೂಮಿಯನ್ನು ಉಳಿಸಿಕೊಳ್ಳಲು ಇರುವಂತಹ ಪರ್ಯಾಯ ಮಾರ್ಗವೊಂದೇ ದಾರಿಯಾಗಿದೆ ಇಲ್ಲಿ. ಮನುಷ್ಯ ತನ್ನ ದುರಾಸೆಯಿಂದ, ಪ್ರಕೃತಿಯ ಮೇಲೆ ನಡೆಸಿರುವಂತಹ ಅನಾಚಾರದಿಂದಾಗಿ ಪ್ರಾಕೃತಿಕವಾಗಿ ಸಮತೋಲನವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಅಂದರೆ ಪ್ರಾಕೃತಿಕ ಅಸಮತೋಲನ ಉಂಟಾಗಿದೆ ಎಂಬ ಮಾತನ್ನು ಕವಿ ಇಲ್ಲಿ ತಿಳಿಸುತ್ತಿದ್ದಾರೆ. ಸಮತೋಲನವನ್ನು ಕಾಪಾಡಿಕೊಳ್ಳದಿದ್ದರೆ ಭೂಮಿಯ ಮೇಲಿರುವಂತಹ ಎಲ್ಲ ಜೀವಿಗಳಿಗೂ ಅಪಾಯ ತಪ್ಪಿದ್ದಲ್ಲ. ಮಾನವ ತನ್ನ ಸ್ವಾರ್ಥವನ್ನು ಬಿಟ್ಟು ಪ್ರಕೃತಿಯ ಶಿಶುವಾಗಿರಬೇಕೆಂಬುದು ಕವಿಯ ಈ ಪದ್ಯದ ಆಶಯವಾಗಿದೆ ಇಲ್ಲಿ.